ಗುಜರಾತಿನ ಎರಡನೇ ಹಂತದ ಚುನಾವಣೆಯು ನಿನ್ನೆ ಮುಕ್ತಾಯಗೊಂಡಿದೆ. ಈ ಎರಡನೇ ಹಂತದ ಚುನಾವಣೆಯ ನಂತರ ಹಿಮಾಚಲ ಪ್ರದೇಶ, ದೆಲ್ಲಿಯ ಮುನ್ಸಿಪಲ್ ಕಾರ್ಪೊರೇಷನ್ ಹಾಗೂ ಗುಜರಾತಿನ ಅಸೆಂಬ್ಲಿ ಇಲೆಕ್ಷನಿನ ಎಕ್ಸಿಟ್ ಪೋಲ್ಗಳು ಎಲ್ಲ ಕಡೆ ಬಿತ್ತನೆಗೊಳ್ತಾ ಇದ್ದಾವೆ. ನಾನು ಅರುಣ್ ಬಡಗೇರ್ ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ ಗುಜರಾತಿನ ಎಕ್ಸಿಟ್ ಪೋಲ್ ಏನಾಗಬಹುದು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದೇನೆ. ಮೊದಲಿಗೆ ಗುಜರಾತಿನ ಬಗ್ಗೆ ಹೇಳ್ತೇನೆ, ಆನಂತರ ಹಿಮಾಚಲ ಪ್ರದೇಶದ ಬಗ್ಗೆ ಹೇಳ್ತೇನೆ. ಗುಜರಾತಿನಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ, ಎರಡು ಹಂತದ ಚುನಾವಣೆ ನಡೀತು. ಒಂದನೇ ಹಂತದಲ್ಲಿ 89 ಸೀಟ್ಗಳು, ಆಮೇಲೆ ಎರಡನೇ ಹಂತದಲ್ಲಿ 92 ಸೀಟ್ಗಳಿಗೆ ಚುನಾವಣೆ ನಡೀತು. ಒಟ್ಟಿಗೆ ಅಲ್ಲಿರೋದು 182 ಸೀಟಿನ ಆ ಗುಜರಾತಿನ ವಿಧಾನಸಭೆ. ಕಳೆದ 27 ವರ್ಷಗಳಿಂದ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಸರ್ಕಾರ ನಡೆಸ್ತಾ ಇದೆ. ಅದಕ್ಕೆ ಆಂಟಿ ಇನ್ಕಂಬನ್ಸಿ ಆಗಿ ಕಾಂಗ್ರೆಸ್ ಪುನಃ ಗೆಲ್ಲಬಹುದು, ಇಲ್ಲ ಆಮ್ ಆದ್ಮಿ ಪಾರ್ಟಿ ತುಂಬ 6-8 ತಿಂಗಳಿಂದ ಅಲ್ಲಿ ಪ್ರಯತ್ನ ನಡೆಸ್ತಾ ಇತ್ತು. ಅರವಿಂದ್ ಕೇಜ್ರಿವಾಲ್ ಅವರು ಆಮ್ ಆದ್ಮಿ ಪಾರ್ಟಿಯ ಅನೇಕ ಹಿರಿಯರಿಗೆ ಅಲ್ಲಿ ಆಸ್ ಎ ಪೋಲ್ ಮ್ಯಾನೇಜರ್ ಅಂತ ಅಪಾಯಿಂಟ್ ಕೂಡ ಮಾಡಿದ್ರು. ಇವೆಲ್ಲರ ಮಧ್ಯದಲ್ಲಿ ಕಾಂಗ್ರೆಸ್ ಎಲ್ಲೂ ಕೂಡ ಕಾಣ್ತಾ ಇದ್ದಿದ್ದಿಲ್ಲ. ಪ್ರಥಮ ಹಂತದ ಚುನಾವಣೆ, ಎರಡನೇ ಹಂತದ ಚುನಾವಣೆಯಲ್ಲಿ ಅರ್ಜುನ್ ಮೋಡ್ವಾಡಿಯ ಒಬ್ಬರು ಬಿಟ್ಟರೆ ಅಲ್ಲಿ ನಮ್ಮ ರಾಜಸ್ಥಾನಿನ ಮುಖ್ಯಮಂತ್ರಿಗಳಿಗೆ ಗೆಹ್ಲೋತ್ ಅವರಿಗೆ ಚುನಾವಣಾ ಪ್ರಭಾರಿ ಅಂತ ಮಾಡಲಾಗಿತ್ತು. ಆದರೆ ಗೆಹ್ಲೋತ್ ಅವರು ಪೈಲಟ್ ಮತ್ತು ಗೆಹ್ಲೋತ್ ಅವರ ನಡುವೆ ಏನು ಮುಸುಕಿನ ಗುದ್ದಾಟ ನಡೆದಿತ್ತು. ಹೀಗಾಗಿ ಗೆಹ್ಲೋತ್ ಅವರು ಅಲ್ಲಿ ಭಾರತ್ ಜೋಡೋ ಯಾತ್ರೆ ರಾಜಸ್ಥಾನದಿಂದ ಬರುವುದರಿಂದ ಇಲ್ಲಿ ಗುಜರಾತ್ನಲ್ಲಿ ಅವರು ಕಾನ್ಸಂಟ್ರೇಷನ್ ಮಾಡಲಿಲ್ಲ. ಹೀಗಾಗಿ ಕಾಂಗ್ರೆಸ್ಸಿಗೆ ಅವ್ರದ್ದೇ ಆದ ಟ್ರೆಡಿಷ್ನಲ್ ವೋಟ್ಸ್ ಇದ್ದಾವೆ, ಆ ಹೊರತು ಬಿಟ್ಟರೆ ಪ್ರಚಾರದ ಮುಖಾಂತರ ಅಲ್ಲಿ ಕಾಂಗ್ರೆಸ್ ಯಾವುದೇ ನೆಲವನ್ನು ಕಾಣಲಿಲ್ಲ. ಇಲೆಕ್ಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುವ ಪ್ರಥಮ ಹಂತದಲ್ಲಿ ಜನರಿಗೆ ಅನಿಸ್ತು ಪಂಜಾಬಿನ ಥರ ಆಮ್ ಆದ್ಮಿ ಪಾರ್ಟಿ ಅಲ್ಲಿ ಏನಾದರೂ ಇನ್ರೋಡ್ಸ್ ಮಾಡಬಹುದು, ಸ್ಪೆಷಲಿ ರೂರಲ್ ಭಾಗದಲ್ಲಿ. ಆನಂತರ ಸಿಟಿ ಭಾಗದಲ್ಲಿಯೂ ಕೂಡ ಅವರು ರೋಡ್ ಶೋಗಳನ್ನು ಮಾಡಿದರು, ಸುಮಾರೆಲ್ಲ ಮಾಡಿದರು ಕೂಡ ಅಟ್ ದ ಫ್ಯಾಗ್ ಎಂಡ್ ಆಫ್ ದ ಇಲೆಕ್ಷನ್, ಯಾವಾಗ ಆ್ಯಕ್ಚುಲಿ ಪೋಲಿಂಗ್ ಸ್ಟಾರ್ಟ್ ಆಯಿತು. ಇಲ್ಲಿ ಒಂದು ಅಂಡರ್ ಕರೆಂಟ್ ಬಂತು. ಒಂದನೇ ಹಂತದ ಚುನಾವಣೆಯಲ್ಲಿ 58-60 ಹೀಗೆ ಪೋಲಿಂಗ್ ಆಯಿತು. ಇಷ್ಟು 58-60 ಪೋಲಿಂಗ್ ಆದರೆ ಇದು ಸರ್ಕಾರದ ಪರವಾಗಿ ಓಟು, ಸರ್ಕಾರದ ವಿರುದ್ಧ ಓಟು ಅಂತ ವಿಶ್ಲೇಷಣೆ ನಡೀತು. ಆವಾಗ ಒಂದು ಭಾರತೀಯ ಜನತಾ ಪಾರ್ಟಿ ತನ್ನ ಸ್ಟ್ರಾಟಜಿಯನ್ನು ಚೇಂಜ್ ಮಾಡಿ ಎರಡನೇ ಹಂತದ ಚುನಾವಣೆಯಲ್ಲಿ 60%ಗಿಂತ ಜಾಸ್ತಿ ವೋಟಿಂಗ್ ಮಾಡಬೇಕಂತ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ಅದರಲ್ಲಿ ನಾವು ಮಿಲಿಟರಿ ಲ್ಯಾಂಗ್ವೇಜ್ನಲ್ಲಿ ಕಾರ್ಪೆಟ್ ಬಂಬಾರ್ಡಿಂಗ್ ಅಂತೇವೆ. ಅಂದರೆ ಎಲ್ಲ ತರಹದ ಪ್ರಯತ್ನಗಳನ್ನು ಕೂಡ BJP ಈ ಒಂದು ವೋಟ್ ಶೇರ್ ಬೆಳೆಸಲಿಕ್ಕೆ ನಡೆಸ್ತು. ಕಚ್ ಸೌರಾಷ್ಟ್ರದಲ್ಲಿ ಪಾಟಿದಾರನ ಆಂದೋಲನ ಇತ್ತು. ಕಡವಾ ಪಟೇಲ್, ಲೇವಾ ಪಟೇಲ್, ಕೋಳಿ ಸಮಾಜ, ಹಿಂದುಳಿದ ಸಮಾಜ, OBC ಸಮಾಜ, ಈ ಎಲ್ಲ ಸಮಾಜಗಳನ್ನು ಲಾಸ್ಟ್ ಇಲೆಕ್ಷನ್ನಲ್ಲಿ ಪಾಟಿದಾರ್ ಅಮಾನತ್ ಮೂಮೆಂಟ್ನಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಅಲ್ಲಿ 99ಕ್ಕೆ ಇವರು ಸೀಟ್ಗಳು ಬಂದು ಸೆಂಚುರಿ ಮಾಡಲಿಕ್ಕೆ ಆಗಲಿಲ್ಲ. ಈಗ ಏನಾಗಿದೆ ಅಂತಂದರೆ ಆ ಅಮಾನತ್, ಪಾಟಿದಾರ್ ಅಮಾನತ್ತಿನ ಎಲ್ಲ ಪ್ರಮುಖ ಲೀಡರ್ ಅಂದರೆ ನಿಮ್ಗೆ ಹೇಳಬೇಕಂದ್ರೆ ಹಾರ್ದಿಕ್ ಪಟೇಲ್, ಅಲ್ಪೇಶ್ ಠಾಕೂರ್, ಜಿಗ್ನೇಶ್ ಮೇವಾಣಿ ಅಂದ್ಬಿಟ್ಟು ಅವರು ಕಾಂಗ್ರೆಸ್ನಲ್ಲಿ ಉಳ್ಕೊಂಡಿದ್ರೆ ಇವೆಲ್ಲ ಲೀಡರ್ಸ್ಗಳ ಜೊತೆ ಜೊತೆಗೆ ನರೇಂದ್ರ ಮೋದಿ ಅವರು ರೆಕಾರ್ಡ್ 54 ಕಿಲೋಮೀಟರ್ನ ಅಹಮದಾಬಾದಿನ ರೋಡ್ ಶೋ, ಅದರಲ್ಲಿ ಸರಿಸುಮಾರು 32 ಅಸೆಂಬ್ಲಿ ಸೆಗ್ಮೆಂಟ್ಸ್ಗಳನ್ನು ಅವರು ಕವರ್ ಮಾಡಿದರು. ಭಾರತದ ರಾಜಕೀಯ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮಟ್ಟಿನ ರೋಡ್ ಶೋ ಎಂದೂ ಆಗಿದ್ದಿಲ್ಲ, ಆ್ಯಂಡ್ ಇನ್ ಮುಂದೂ ಆಗೋದು ಕೂಡ ಡೌಟು. ಈ ಮೆಸೇಜನ್ನು ಅವರು ಆನಂತರ ಸೂರತ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ಏನಾದರೂ ಮಾಡಬಹುದಂತ ಅವ್ರಿಗೆ ಡೌಟ್ ಬಂದಾಗ ಸೂರತ್ನಲ್ಲಿ ಅವರು 10 ಕಿಲೋಮೀಟರ್ನ ರೋಡ್ ಶೋ ಮಾಡಿದರು.
ಅದ್ರ ಜೊತೆ ಜೊತೆಗೆ ಅಹ್ಮದ್ ಪಟೇಲ್ ಪೂರ್ಣ ಚುನಾವಣೆ ಪ್ರಕ್ರಿಯೆ ಮುಗಿಯುವವರೆಗೂ ಕೂಡ ಗುಜರಾತ್ ನಲ್ಲಿನೇ ಉಳಿದಿದ್ರು. ನವದೆಹಲಿಯಿಂದ ಪ್ರತಿನಿತ್ಯ ನರೇಂದ್ರ ಮೋದಿ ಅವರು ಬಂದು 4 ರಿಂದ 5 ರ್ಯಾಲಿಗಳು ಮಾಡ್ತಿದ್ರು, ಹಿರಿಯರಿಗೆ ಭೇಟಿ ಆಗ್ತಿದ್ರು. ಯಾವಾಗ ಇಂಟರ್ನಲ್ ಸ್ಕ್ವಾಬ್ಲಿಂಗ್ಸ್ ನಡೀತು, ಕೆಲವೊಬ್ರು ಮನಸ್ಸುಗಟ್ಟು ಬೇರೆ ಬೇರೆ ಏನೋ ಮಾಡ್ಲಿಕ್ಕತ್ರ, ಆವಾಗ ನರೇಂದ್ರ ಮೋದಿ ಅವರು ಸ್ವತಃ ಅಲ್ಲಿ ನಿಂತು ಆ ಅವ್ರಗನ್ನ ಮಾತಾಡಿಸಿ ಈ ಥರ ಮಾಡೋದು ಸರಿಯಲ್ಲ, ಪಕ್ಷದ ಜೊತೆ ಒಗ್ಗಟ್ಟಾಗಿ ನಿಲ್ಬೇಕಂತ ಸಮಜಾಯಿಸಿ ನೀಡಿ. ಅಟ್ ದ ಎಂಡ್ ಆಫ್ ದ ಡೇ ರಾಜಕೀಯ ಒಂದು ಏನು ವಿಚ್ಛೇದಿತ ಭಾರತೀಯ ಜನತಾ ಪಾರ್ಟಿ ಗುಜರಾತ್ನಲ್ಲಿ ಕಾಣ್ತಾ ಇತ್ತು, ಅವು ಎಲ್ಲನೂ ಒಗ್ಗಟ್ಟುಗೊಳಿಸಿ ಒಂದು ಭಾರತೀಯ ಜನತಾ ಪಾರ್ಟಿ ಒಂದು ಭದ್ರ ಬುನಾದಿಯನ್ನು ಮಾಡಿ ಒಂದು ರೆಕಾರ್ಡ್ ವೋಟಿಂಗ್ ಮಾಡಿಸಿ ರೆಕಾರ್ಡ್ ಸೀಟ್ನಿಂದ ಅವ್ರು ಹಿಂದಿದ್ದೇನು ರೆಕಾರ್ಡ್ ಇದೆ ಅಲ್ಲ, ಮಾಧವ್ ಸಿಂಗ್ ಸೋಲಂಕಿ ಅವರು ಗುಜರಾತಿನ ಕಾಂಗ್ರೆಸ್ ಅಧ್ಯಕ್ಷರಿದ್ದಾಗ ಈ ರೆಕಾರ್ಡ್ ಆಗಿತ್ತು. ಆ ಸೇಮ್ ರೆಕಾರ್ಡನ್ನು ದಾಟಿ 8ನೇ ಬಾರಿಗೆ ಭಾರತೀಯ ಜನತಾ ಪಕ್ಷ ಅಲ್ಲಿ ಸರ್ಕಾರ ಮಾಡ್ತದೆ, ಮತ್ತು ಅಲ್ಲಿ ಮತ್ತೊಂದು ಸತೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಆಗ್ತದೆ ಅಂತ ಎಲ್ಲ ಪೋಲ್ಸ್ಟರ್ಸ್ ಹೇಳ್ತಾ ಇದ್ರು ಕೂಡ. ನನ್ನ ಅನಿಸಿದ ಮಟ್ಟಿಗೆ ಒಂದು ಶೆಡ್ಯೂಲ್ ಕಾಸ್ಟ್ ಒಂದು ಬಿಟ್ಟರೆ, ಆಮೇಲೆ ಮೈನಾರಿಟಿ ಒಂದು ಬಿಟ್ಟರೆ, ಸಮಾಜದ ಎಲ್ಲ ತರಹದ ಜನರು, ಕಡವ ಪಟೇಲ್, ಲೇವಾ ಪಟೇಲ್, ಕೋಳಿ ಸಮಾಜ, ಭಿಲ್ಲವ್ ಸಮಾಜ, ಬ್ರಾಹ್ಮಣ ಸಮಾಜ, ಆನಂತರ ಕುಣಬಿ ಸಮಾಜ, ಆನಂತರ ಪಾಟಿದಾರ್ ಅಮಾನತಿನಲ್ಲೇ ಹೋಗುವ OBC ಸಮಾಜ, ಈ ಎಲ್ಲ ಸಮಾಜದ ಓಟ್ಗಳನ್ನು ಭಾರತೀಯ ಜನತಾ ಪಾರ್ಟಿ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಅರ್ಚರನಿಸದೆ ಮೊರ್ಬಿ ಅಂತ, ಮೊರ್ಬಿ ಘಟನೆಯಲ್ಲಿ 146 ಜನ ಸಾವನ್ನಪ್ಪಿದ್ರು ಕೂಡ ಮೊರ್ಬಿಯಲ್ಲಿ ಮತ್ತೆ ಅಲ್ಲಿಯ BJP ಕ್ಯಾಂಡಿಡೇಟ್ ಗೆಲ್ತಾನೆ ಅಂತಂದರೆ ಯಾವ ತರಹದ ಒಂದು ಜಾದು ಭಾರತೀಯ ಜನತಾ ಪಾರ್ಟಿ ಗುಜರಾತ್ನಲ್ಲಿ ಮಾಡಿದೆ. ಈಗ ನಾನು ಸೀಟ್ ಶೇರಿಂಗ್ ಬಂದಾಗ ನನ್ನ ಅನಿಸಿದ ಮಟ್ಟಿಗೆ 182 ಸೀಟಿನಲ್ಲಿ 137 ಸೀಟ್ ಪ್ಲಸ್ ಮೈನಸ್ 5 ಅಂದರೆ 137 ಪ್ಲಸ್ ಮೈನಸ್ 5 ಭಾರತೀಯ ಜನತಾ ಪಾರ್ಟಿ ಪಡ್ಕೋಬೋದು. ಕಾಂಗ್ರೆಸ್ಸಿನ ತನ್ನದೇ ಆದ ವಂಶ ಪರಂಪರೆಯ ಓಟ್ಗಳಿದ್ದಾವೆ, ಅದರಲ್ಲಿ ಮೈನಾರಿಟಿ ಓಟ್ ಬಂತು, ಆಮೇಲೆ SC ST ಓಟ್ ಬಂತು, ಆಮೇಲೆ ಅವ್ರದ್ದೇ ಆದ ಕೆಲವೊಂದು ಇದ್ದಾರೆ, ಅವ್ರಿಗೆ ಒಂದು 35 ಸೀಟ್ಗಳನ್ನು ನಾನು ಕೊಡ್ತಾ ಇದ್ದೇನೆ. ಮಿಕ್ಕಿದು ಒಂದು 2-3 ಸೀಟ್ಗಳನ್ನು ಆಮ್ ಆದ್ಮಿ ಪಾರ್ಟಿ ನೆಕ್ ಟು ನೆಕ್ ಫೈಟಲ್ಲಿ ಗೆಲ್ಲಬಹುದು, ಆಮೇಲೆ 2 ಭದ್ರಲೋಕ್ ಅಂತಾರೆ ಅಂದರೆ ಡಾನ್ಗಳಿರುವ 2 ಸೀಟ್ಗಳು ಅಲ್ಲಿ ಸೂರತ್ ಜಿಲ್ಲೆಯಲ್ಲಿದೆ, ಆ ಸೂರತ್ ಜಿಲ್ಲೆ ಆ 2 ಡಾನ್ಗಳು ಆರಿಸ್ಬಂದು ಭಾರತೀಯ ಜನತಾ ಪಾರ್ಟಿ 2/3 ಮೆಜಾರಿಟಿಗಿಂತ ಜಾಸ್ತಿ ಸೀಟ್ ಪಡೆದುಕೊಂಡು ಪುನಃ 8ನೇ ತಾರೀಕಿಗೆ ಸರ್ಕಾರನ ಸ್ಥಾಪನೆ ಮಾಡಬಹುದು ಅಂತ ನನ್ನ ವಿಶ್ಲೇಷಣೆ ಹೇಳ್ತಾ ಇತ್ತು.